ಭೇಟಿ ಕೊಟ್ಟು ವೈರಲ್ ಆಗೋದು ಬೇರೆ, ಅವರೇ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಹೆಮ್ಮೆ ಪಡೋದು ಬೇರೆ. ಕಾರಣಗಳು ಏನೇ ಇರ್ಬೋದು, ಒಬ್ಬ ಚುನಾಯಿತ ಜನಪ್ರತಿನಿಧಿ ಆದವರು ನನಗಿಂತ ಹೆಚ್ಚು ಕೆಲಸ ಮಾಡ್ದವನು ಇಲ್ಲ ಅಂತ ಹೇಳೋರು, ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರದ ರಾಯಭಾರಿ ಅಂದ್ಕೊಂಡು ಹೇಳ್ಕೊಂಡು ಓಡಾಡೋರು ಇವತ್ತು ಅಕ್ಯೂಸ್ಡ್ ಜೊತೆ ಓಡಾಡ್ತಾರೆ. ಅದ್ರ ಜೊತೆ ಜೊತೆಯಾಗಿ ಅವರು ಅದ್ರ ಬಗ್ಗೆ ಅವರೇ ಸ್ವಂತ ಪ್ರಚಾರ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ವಿ, ಎಮ್ ಎಮ್ ಕಲಬುರ್ಗಿ ಅವ್ರ ಹತ್ಯೆ ಇರ್ಬೋದು, ನಿಮ್ಮ ಗೌರಿ ಲಂಕೇಶ್ ಹತ್ಯೆ ಇರ್ಬೋದು, ಇಂಥ ಸಂಸ್ಥೆ ಸಂಘಟನೆಗಳು ಇಂಥ ಆಲೋಚನೆಗಳು ಅದ್ರ ಹಿಂದೆ ಇದೆ ಅಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ನಾಚಿಕೆ ಬರಬೇಕು. ಇವತ್ತು ಭೇಟಿ ಕೊಟ್ಟು ವೈರಲ್ ಆಗೋದು ಬೇರೆ, ಅವರೇ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಹೆಮ್ಮೆ ಪಡೋದು ಬೇರೆ. ಕಾರಣಗಳು ಏನೇ ಇರ್ಬೋದು, ಒಬ್ಬ ಚುನಾಯಿತ ಜನಪ್ರತಿನಿಧಿ ಆದವರು ನನಗಿಂತ ಹೆಚ್ಚು ಕೆಲಸ ಮಾಡ್ದವನು ಇಲ್ಲ ಅಂತ ಹೇಳೋರು ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರದ ರಾಯಭಾರಿ ಅಂದ್ಕೊಂಡು ಹೇಳ್ಕೊಂಡು ಓಡಾಡೋರು ಇವತ್ತು ಅಕ್ಯೂಸ್ಡ್ ಜೊತೆ ಓಡಾಡ್ತಾರೆ. ಅದ್ರ ಜೊತೆ ಜೊತೆಯಾಗಿ ಅವರು ಅದ್ರ ಬಗ್ಗೆ ಅವರೇ ಸ್ವಂತ ಪ್ರಚಾರ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ವಿ, ಎಮ್ ಎಮ್ ಕಲಬುರ್ಗಿ ಅವ್ರ ಹತ್ಯೆ ಇರ್ಬೋದು, ನಿಮ್ಮ ಗೌರಿ ಲಂಕೇಶ್ ಹತ್ಯೆ ಇರ್ಬೋದು, ಇಂಥ ಸಂಸ್ಥೆ ಸಂಘಟನೆಗಳು ಇಂಥ ಆಲೋಚನೆಗಳು ಅದ್ರ ಹಿಂದೆ ಇದೆ ಅಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ನಾಚಿಕೆ ಬರಬೇಕು ಇವತ್ತು.